ಕೆರೆ ಬಿಲ್ಲು ಆಗ್ಬಿಟ್ಟಿದೆ. ಕೆರೆ ವರ್ಕ್ ವಿತೌಟ್ ವರ್ಕ್ ಅಲ್ಲ ಕೇಳಿದ್ದೆ ಅವ್ರು, ವಿತೌಟ್ ವರ್ಕು ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ. ಅದು ಹೆಚ್ಚಿನ ಮಾಹಿತಿ ನಮ್ದು, ನಮ್ಮ ನ್ಯೂಸ್ಗೆ ನಾವೇನು ಮಾಡಬೇಕು ಅಲ್ಲ, ನಮ್ಮ ನ್ಯೂಸ್ಗೆ ಏನು ಬೇಕಂತ ಪ್ರಜಾಪತಿ. ಆಯ್ತು, ಈಗ ಅವ್ರಿಗೆ ಬರೋಕೆ ಹೇಳ್ತೀನಿ, ನೀವು ವೈಟ್ ಮಾಡಿ ಅರ್ಧ ಗಂಟೆ ಹೇಳಿ, ಅವ್ರು ಬಂದ ಮೇಲೆ ಅದೇನಂತ ನೀವು ಮಾತಾಡಿ ಮಾತಾಡಿ. ಆಯ್ತು, ಇಂಜಿನಿಯರ್ ಸರ್ ಕೊಡಿಸ್ತೀನಿ, ಎಲ್ಲರಿಗೆ ಗ್ರಾಮಸ್ಥರಿದ್ದಾರೆ, ಪಂಚಾಯತಿಯರಿದ್ದಾರೆ, ಎಲ್ಲರಿಗೆ ಕನೆಕ್ಟ್ ಮಾಡಿ, ಒಂದು ಅರ್ಧ ಗಂಟೆ ವೈಟ್ ಮಾಡಿ. ಹೋಗೋಣ. ಹೊಸನಗರ ತಾಲೂಕಿನ ಉಂಜಾ ಗ್ರಾಮ ಪಂಚಾಯತಿಯಲ್ಲಿರುವಂಥ ಮಠದ ಕೆರೆ ಅಂತಂದ್ಬಿಟ್ಟು, ಇದು ದುರಸ್ತಿ ಇದಕ್ಕೆ ಅಂತಂದ್ಬಿಟ್ಟು ಸಣ್ಣ ನೀರಾವರಿ ಇಲಾಖೆಯಿಂದ ಸುಮಾರು 8.5 ಲಕ್ಷ ರೂಪಾಯಿಗಳ ಕಾಮಗಾರಿ ಟೆಂಡರ್ ಕಾಮಗಾರಿಗಳು, ಆದರೆ ಕೆಲಸನೇ ಮುಗಿದಿಲ್ಲ ಇದುವರೆಗೆ. ಇದು ನೋಡ್ರಿ, ಇಲ್ಲೇ ಇಷ್ಟು ಇದಾಗ್ತಿದೆ. ಈ ಕೆಲಸ ಮುಗಿದಲ್ಲೇ ಕಳೆದ 18ನೇ ತಾರೀಕು ಈ ಬಿಲ್ನ 8.5 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಹಾಗಾಗಿ ನಾವು ಹೇಳೋದೇನಂತಂದರೆ, ಇದು ಇದೊಂದೇ ಅಲ್ಲ, ಸುಮಾರು ಎಲ್ಲ ಕೆರೆಗಳು ಕೂಡ ಇವರು ಬಿಲ್ಲು ಮಾಡ್ತಾ ಇದ್ದಾರೆ, ಕೆಲಸಗಳು ನಡೀತಾ ಇಲ್ಲ. ಕಾಟಾಚಾರಕ್ಕೆ ಇಲ್ಲಾರ್ಗೂ ಬೇರೆಯವ್ರಿಗೆ ಗುತ್ತಿಗೆ ಕೊಡ್ತಾರೆ ರೈತರಿಗೆ, ಆ ರೈತರು ಮಣ್ಣನ್ನು ಮಾರ್ಕೊತಾ ಇದ್ದಾರೆ, ಮಣ್ಣು ಮಾರ್ಕೊಳ್ಳೋಂಥ ದಂಧೆನೂ ಕೂಡ ಇಲ್ಲಿ ನಡೀತಾ ಇದೆ. ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ, ಬಿಲ್ಲನ್ನ ಏನು ಕಾಮಗಾರಿ ತೆಗೆದಿಟ್ಟಂಥ ಬಿಲ್ಲನ್ನು ಅವರು ಲಪಟಾಯಿಸ್ತಾ ಇದ್ದಾರೆ. ಇಲ್ಲಿ ಯಾರಿಗೋ ಒಬ್ಬನಿಗೆ ಮಣ್ಣು ಮಾಫಿಯಾದವನಿಗೆ ಮಣ್ಣು ಮಾರಾಟ ಮಾಡ್ಕೊಳ್ಳೋದಕ್ಕೆ ಕೊಡ್ತಾ ಇದ್ದಾರೆ. ಇದು ದೊಡ್ಡ ಇಡೀ ಹೊಸನಗರ ತಾಲೂಕಿನಲ್ಲಿ ದೊಡ್ಡ ಹಗರಣ ಈ ಕೆರೆ ಹೂಳು ತೆಗೆದ ಹೆಸರಿನಲ್ಲಿ ಮಣ್ಣು ಮಾಫಿಯಾ ಇಲ್ಲಿ ನಡೀತಾ ಇದೆ. ಥ್ಯಾಂಕ್ ಯು. ಇವತ್ತು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಉಂಚಾ ಗ್ರಾಮ ಪಂಚಾಯತಿಯ ಮಠದ ಜಿಗಳೆ ಕೆರೆ ದುರಸ್ತಿ ಕಾಮಗಾರಿಗೆ ಇವತ್ತು ಹೋಗಿದ್ವಿ. ಇವತ್ತು ಏನಾಗಿದೆ ಅಂದರೆ, ಕಾಮಗಾರಿ ಆಗೋಕ್ಕೂ ಮುಂಚೆನೆ ಅಧಿಕಾರಿಗಳು ಬಿಲ್ ಮಾಡಿರೋದು ಮಾತ್ರ ದಾಖಲೆ ಇದೆ. ಎಷ್ಟಕ್ಕೆ 18/3/2022 ಅಂದರೆ ವರ್ಷದ 31/3/2022 ಒಳಗಡೆ ಇವರು ಬಿಲ್ ಮಾಡಬೇಕನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಕಾಮಗಾರಿ ಆಗೋಕ್ಕೂ ಮುಂಚೆನೆ ಇವರು ಬಿಲ್ ಮಾಡಿದ್ದಾರೆ. ಅದ ಶಿವಮೂರ್ತಿ ಅವರು ಈ ರೀತಿ ಇವತ್ತು ಬಿಲ್ ಮಾಡಿರೋದು ನಮಗೆ ಕಂಡುಬರ್ತಾ ಇದೆ. ಉಮೇಶ್ ಗುತ್ತಿಗೆದಾರರಿಂದ ಹಣ ಪಡೆದು ಈ ರೀತಿ ಮಾಡುವಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡುಬಂದಿದೆ. ಈಗ ನೋಡಿ, ಈ ರೀತಿ ಬಿಲ್ ಮಾಡಿರೋದ್ರಿಂದ ಇಲ್ಲಿ ಯಾವ ರೀತಿ ಗುಣಮಟ್ಟದ ಕೆಲಸ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ MB ಪುಸ್ತಕ ಬರೆದಿದ್ದಾರೆ, ಬಿಲ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇವ್ರ ಪಾಡಿಗೆ ಇವರು ಕೆಲಸ ಮಾಡಿ ಎಷ್ಟು ಬೇಕೋ ಅಷ್ಟು ಹೂಳೆತ್ತಿ ಬಿಲ್ ಮಾಡಿಕೊಂಡು ಆದಮೇಲೆ ಇವ್ರ ಹಣ ಎಲ್ಲ ಅವ್ರ ಅಕೌಂಟಿಗೆ ಹೋಗಿರುತ್ತೆ, ಏನು ಯೂಸ್ ಇಲ್ಲ. ಈಗ ನೋಡಿ, 2-3 ದಿವಸದಲ್ಲಿ ಮಳೆ ಬಂದು ಕೆರೆ ತುಂಬೋದ್ರೆ ಈ ಕಾಮಗಾರಿ ಕತೆ ಮುಗೀತು. ಇದು ಟೋಟಲ್ 10 ಲಕ್ಷದ ಕೆಲಸ ಆಗಿರತಕ್ಕಂಥದ್ದು. 10 ಲಕ್ಷದ ಕೆಲಸದಲ್ಲಿ ಈಗ ಆಲ್ರೆಡಿ 8,65,651 ರೂಪಾಯಿ ಬಿಲ್ ಮಾಡಿ ಇವರು ಅವ್ರ ಖಾತೆಗೆ ಜಮಾ ಮಾಡಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ರೀತಿ ಭ್ರಷ್ಟಾಚಾರ ಕಾಣಿಸ್ತಾ ಇದೆ ಅಂದರೆ, ಇಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಇಲ್ಲಿ ಬರ್ತಕ್ಕಂಥ MLAಗಳಿರ್ಬೋದು, ಮತ್ತು ಸದಸ್ಯರು ಇರ್ಬೋದು, ಎಲ್ಲರೂ ಸಹ ಇಲ್ಲಿ ಇನ್ವಾಲ್ವ್ ಆಗಿನೇ ಈ ಕಾಮಗಾರಿ ಮಾಡ್ತಿದ್ದಾರೆ. ಅಂದರೆ ಈ ಅಧಿಕಾರಿ ಅಂದರೆ ಈ ಸಹಾಯಕ ಕಾರ್ಯಪಾಲಕ ಶಿವಮೂರ್ತಿ ಅನ್ನೋರು ಎಷ್ಟು ಭ್ರಷ್ಟ ಅಧಿಕಾರಿ ಆಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಸೊ ಈ ರೀತಿ ಬಿಲ್ ಮಾಡಿ ಅಕ್ರಮವಾಗಿ ಅವರಿಂದ ಹಣ ಪಡೆದಿರತಕ್ಕಂಥ ನಮ್ಮ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಅವರಿಗೆ ಅಮಾನತು ಮಾಡಬೇಕು ಅನ್ನೋದು ನಮ್ಮ ಸಂಘಟನೆ ಉದ್ದೇಶ. ಅಮಾನತು ಮಾಡಿ ಅವರಿಗೆ ಕರ್ತವ್ಯ ಲೋಪದಡಿ ಕೇಸನ್ನ ದಾಖಲು ಮಾಡಿ ಅವರಿಗೆ ಅಮಾನತು ಮಾಡಿ ಅಂತೇಳಿ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿಗಳಿಗೆ ಹಾಗೂ ACBಗೆ ಲೋಕಾಯುಕ್ತಕ್ಕೆ ಮತ್ತು ಎಲ್ಲ ಮೀಡಿಯಾಗಳಿಗೂ ಇದನ್ನು ನಾವು ಈ ಒಂದು ದೂರನ್ನು ದಾಖಲಿಸ್ತಾ ಇದ್ದೀವಿ. ಸೊ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತೇಳಿ ನಮ್ಮ ಸಂಘಟನೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಸೊ ನನ್ನ ಹೆಸರು ಯುವರಾಜ್ ಅಂತ ಹೇಳಿ, ನಾನು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಾಕಷ್ಟು ಅವ್ಯವಹಾರಗಳು ಮತ್ತು ಭ್ರಷ್ಟಾಚಾರಗಳು ಮತ್ತು ಸಾಕಷ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನೇ ಇದ್ರೂ ನಮ್ಮ ಸಂಘಟನೆಯಿಂದ ತುಂಬ ಹೋರಾಟಗಳನ್ನ ಮಾಡ್ತಾಯಿದ್ವಿ. ಇಲ್ಲಿ ಒಂದು ಹೋರಾಟದ ಬಗ್ಗೆ ಇವತ್ತು ಬಂದಿದ್ವಿ.